ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸುತ್ತಾ ಹಣ ವಸೂಲಿ ಮಾಡುತ್ತಿರುವ ನಕಲಿ ಪತ್ರಕರ್ತರು ಹಾಗೂ ನಕಲಿ ಮಾಧ್ಯಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಮನ್ಗೆ ಹೇಳಿದರು. ಮಾಧ್ಯಮಗಳು ಮತ್ತು ಪತ್ರಿಕೋದ್ಯಮಗಳು ದೇಶದ ನಾಲ್ಕನೇ ಅಂಗ ಎನ್ನಲಾಗುವುದು. ಏಕೆಂದರೆ ಜನಪರ ವರದಿಗಳು ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಿಸುವ ಪ್ರಚಲಿತ ವಿದ್ಯಮಾನ ತಿಳಿಸುವ ಕೆಲಸ ಮಾಡುತ್ತದೆ. ಇದರಿಂದ ದೇಶಕ್ಕೆ ಬಹಳ ಸಹಕಾರಿಯಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ನಕಲಿ ಪತ್ರಕರ್ತರ ಹಾವಳಿಯಿಂದ ಹಾಗೂ ಕೆಲವೊಂದು ವಾರ ಪತ್ರಿಕೆಗಳ ನಕಲಿ ಪತ್ರಕರ್ತರ ಹಾವಳಿಯಿಂದ ಎಲ್ಲ ವರ್ಗದ ಸರ್ಕಾರಿ ಅಧಿಕಾರಿಗಳು ಬೇಸತ್ತು ಹೋಗಿದ್ದಾರೆ. ದಿನಾಲೂ ಒಬ್ಬರಲ್ಲ ಒಬ್ಬರು ವಾರ ಪತ್ರಿಕೆ, ಯೂಟ್ಯೂಬ್ ಚಾನೆಲ್ ಹಾಗೂ ಸಾಮಾಜಿಕ ಜಾಲತಾಣದ ಹೆಸರು ಹೇಳಿಕೊಂಡು ಸುಳ್ಳು ವರದಿ ಪ್ರಕಟಿಸುವ ಮತ್ತು ಮರ್ಯಾದೆ ಕಳೆಯುವುದಾಗಿ ಅಧಿಕಾರಿಗಳನ್ನು ಹೆದರಿಸಿ ಹಣ ಲೂಟಿ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ. ಇದರಿಂದ ಸರ್ಕಾರಿ ಅಧಿಕಾರಿಗಳಿಗಷ್ಟೇ ಅಲ್ಲದೆ ನಿಜವಾದ ಸಾಮಾಜಿಕ ಕಳಕಳಿಯ ಮಾಧ್ಯಮಗಳ ಹಾಗೂ ಪತ್ರಕರ್ತರ ಹೆಸರು ಕೆಡಿಸುವ ಹುನ್ನಾರ ನಡೆದಿದೆ. ಅದಕ್ಕಾಗಿ ಮಾಧ್ಯಮಕ್ಕೆ ಸಂಬಂಧಪಟ್ಟ ವಾರ್ತಾ ಮತ್ತು ಪ್ರಸಾರ ಇಲಾಖೆಗಳಿಂದ ಹಾಗೂ ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯಾದ್ಯಂತ ಇರುವ ನೈಜ ಪತ್ರಕರ್ತರನ್ನು ಗುರುತಿಸಿ ಸದರಿ ಪತ್ರಿಕೆಯನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಪತ್ರಕರ್ತರ ಹೆಸರು ಹಾಗೂ ಫೋನ್ ನಂಬರ್ ಲಿಸ್ಟ್ ಮಾಡಿ ರವಾನಿಸಬೇಕು. ಇದರಿಂದ ಆಯಾ ಅಧಿಕಾರಿಗಳಿಗೆ ನೈಜ ಪತ್ರಕರ್ತರು ಯಾರು ಎಂದು ತಿಳಿಯುತ್ತದೆ. ಹೀಗೆ ಮಾಡುವುದರಿಂದ ಅಧಿಕಾರಿಗಳಿಗಾಗುವ ಮಾನಸಿಕ ತೊಂದರೆಗಳು ಹಾಗೂ ಅದರಿಂದಾಗುವ ಅನಾಹುತಗಳು ತಪ್ಪುತ್ತವೆ. ಮತ್ತು ನಕಲಿ ಪತ್ರಕರ್ತರು ಅಥವಾ ವಾರ ಪತ್ರಿಕೆ ಹೆಸರಿನಲ್ಲಿ ವಂಚಿಸುವ ಪತ್ರಕರ್ತರನ್ನ ಶೀಘ್ರವಾಗಿ ಗುರುತಿಸಿ ಶಿಸ್ತು ಕ್ರಮ ಜರುಗಿಸಲು ಸಹಾಯವಾಗುತ್ತದೆ ಎಂದು ಶ್ರೀರಾಮ್ ಸೇನೆ ಆಗ್ರಹಿಸಿದೆ. ಕೆಲವೊಂದು ಡುಪ್ಲಿಕೇಟ್ ಪತ್ರಕರ್ತರು ಬಂದ ದಿವಸ ಆಫೀಸರ್ಗಳು ಹರೇಸ್ಮೆಂಟ್ ಮಾಡೋದ, ಆಮೇಲೆ ನೀವು ಆ ಕಾಂಟ್ರಾಕ್ಟರ್ಗೆ ಬಿಲ್ ಯಾವಾಗ ಕೊಟ್ರಿ, ಇದೆಲ್ಲ ಕೊಟ್ರಿ ಇಂಥವೆಲ್ಲ ಕೇಳೋದ. ಹಿಂಗಾಗಿ ಕೆಲವೊಂದು ಪಾಪ ಒಳ್ಳೆ ಆಫೀಸರ್ ಸುದಾ ನಮ್ಮ ಜಿಲ್ಲಾದಾಗ ನಮ್ಮ ತಾಲೂಕಿನಾಗ ನೌಕರಿ ಮಾಡಕ್ಕೆ ಬರಕ್ಕೆ ಅಂದಾಗ್ತಾರೆ. ಯಾಕಂದ್ರೆ ಇದೇನೇ ಇವ್ರು ಪೇಪರ್ದಾರ ಬಂದು ಹರೇಸ್ಮೆಂಟ್ ಮಾಡೋದ್ರಿಂದ ಈ ಕೆಲವೊಂದು ಡೆವಲಪ್ಮೆಂಟ್ ಒಳಗೆ ಎಲ್ಲ ಕಾಯ್ದೆ ಪ್ರಕಾರ ಆಗಲಿ ಕೆಲಸ ಮಾಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಾಗಾದ್ರೂ ಸಾಧ್ಯ. ಯಾಕಂದ್ರೆ ಟೆಕ್ನಿಕಲ್ ರೂಲ್ ಒಳಗೆ ಇದ್ರ ಪ್ರಕಾರ ಅದು. ಹಿಂಗಾಗಿ ಏನಾಗ್ತೈತೆ ಅಂದ್ರೆ ನಾವು ಕೋಟಿಗಟ್ಟಲೆ ದುಡ್ಡು ಹಾಕಿ ಕೆಲಸ ಮಾಡಿ ಸಾಹೇಬ್ಗಳು ಆಫೀಸ್ನಾಗ ಕುಂದಿಲ್ಲ ಅಥವಾ ನಮ್ಗೆ ಸರಿಯಾಗಿ ನಮ್ಮ ಟೈಮ್ ಕರೆಕ್ಟ್ ಟೈಮ್ ನಮ್ಗೆ ಬಿಲ್ ಆಗಲಿಲ್ಲ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡೋಕೆ ಸಾಧ್ಯ ಹೆಂಗಿತ್ತು? ಅದೊಂದು ನಮ್ಮ ಗತಿಯನ ನಮ್ಮನ್ನು ನಂಬ್ಕೊಂಡು ಸಾಕಷ್ಟು ಈಗ ನಾವು ಸಾವಿರಾರು ಲೇಬರ್ಗಳದಾವೆ, ನಮ್ಮ ಫ್ಯಾಮಿಲಿಗಳದಾವೆ, ಎಲ್ಲರೂ ಬೀದಿಗೆ ಬರುವಂಥ ಪರಿಸ್ಥಿತಿ ನಾವು ಬಂದು ಕೊಟ್ಟಿದ್ದೇವೆ. ಯಾಕಂದ್ರೆ ಇವರು ಡುಪ್ಲಿಕೇಟ್ ಪೇಪರ್ ಪತ್ರಕರ್ತರಿಗೆ ನಾ ಪೇಪರ್ದಾವ ಅನ್ನೋದ ಬರೋದ, ನನಗೆ ಅಷ್ಟು ದುಡ್ಡು ಕೊಡ್ರಿ, ನನಗೆ ದುಡ್ಡು ಕೊಡ್ರಿ, ಇಲ್ಲ ನೀವು ಅಲ್ಲಿ ಅದಂಗೆ ಮಾಡಿದ್ರಿ, ಅಲ್ಲಿ ಇದು ಹಿಂಗೆ ಮಾಡಿದ್ರಿ. ಡೆವಲಪ್ಮೆಂಟ್ ವರ್ಕ್ ಅಂದ್ಬಿಟ್ಟು ನಾವು ಸ್ವಾಭಾವಿಕವಾಗಿ ಕಂತ ಕೆಲವೊಂದು ತಪ್ಪು ಆಗತ್ತೆ, ಆಗುಲತ್ತು ಇಲ್ಲ ಅನ್ನಂಗಿಲ್ಲ. ಬಟ್ ಇವ್ರು ಹತ್ರ ಗೈರುಪಾಯಿ ಎತ್ಕೊಂಡಾಗ ಹಿಂಗೆ ಸಾಹೇಬ್ಗಳಿಗೆ ಅಥವಾ ಅಧಿಕಾರಿಗಳಿಗೆ ಹರಾಸ್ಮೆಂಟ್ ಮಾಡಿ ಯಾರೂ ಇಲ್ಲಿ ಆಫೀಸ್ನಾಗ ಕುಂಡಾಕ ರೆಡಿ ಇಲ್ಲ. ನಾವು ಒಂದು ಸಲ ಆಫೀಸನ್ನು ಒಂದು ಸಿಗ್ನೇಚರ್ ತೊಗೋಬೇಕಾದ್ರೆ ಮಿನಿಮಮ್ ಕಮ್ಮಿದ ಕಮ್ಮಿ ಇಲ್ಲಾಂದ್ರೆ ಒಂದು ತಿಂಗಳಗಟ್ಟಲೆ ನಮ್ಗೆ ಟೈಮ್ ಹತ್ತಾಕ್ತಿ. ಯಾಕಂದ್ರೆ ಸಾಹೇಬ್ಗಳು ಯಾರೂ ಸಿಗಾಗ್ತಿಲ್ಲ. ಅದಕ್ಕೆ ನಾವೆಲ್ಲ ಕಾಂಟ್ರಾಕ್ಟರ್ ಸೇರಿ ಯಾವ ಪತ್ರಕರ್ತರು ಬರ್ತಲ್ಲ ಅವ್ರದ್ದು ಏನು ಕೆಲಸ ಐತೆ ಅಷ್ಟೇ ಅವ್ರು ಮಾಡಬೇಕು. ಕೂದು ಕೆಟ್ಟೆ ಕರಬರೆಲ್ಲ ಮಾಡೋದಿಲ್ಲ ಅವರು. ನಮ್ಗೆ ಸರಿಯಾಗಿಲ್ಲ, ನಮ್ಗೆ ಬೇಕಾದ್ರೆ ನಮ್ಮ ಕೆಲಸ ಮೇಲೆ ಹೋಗಲಿ, ಕಳಪೆ ಮಟ್ಟದಾಗಿದ್ರೆ ಅವ್ನು ಯಾರು ಒಂದು ಇಂಜಿನಿಯರ್ ತೊಗೊಂಬರ್ಲಿ. ಒಬ್ಬ ಪತ್ರಕರ್ತ ಕಳಪೆ ಮಟ್ಟ ಅಂತ ಹೇಳಕ್ಕೆ ಅವ್ನಿಗೇನು ಪವರ್ ತಗೊಂಡು ಟೆಕ್ನಿಕಲ್ಲ, ಅವ್ನಿಗೇನು ಎಸ್ಟಿಮೇಟ್ದಾಗ ಯಾನು ಗ್ರೇಡ್ ಐತಿ, ಎಷ್ಟು ಗ್ರೇಡ್ ಐತಿ, ಆ ಎಸ್ಟಿಮೇಟದ ಪ್ರಯೋಜನ ಏನೈತಿ ಅವ್ನಿಗೇನು ಗೊತ್ತೇ ಇರಂಗಿಲ್ಲ. ಅವ್ನು ಕಳಪೆ ಮಟ್ಟದ ಅನ್ನೋಕೆ ಹಂಗೆ ಸಾಧ್ಯ ಇರ್ತದೆ? ಕಳಪೆ ಮಟ್ಟದ ಒಂದು ಶಬ್ದ ಯಾರು ಯೂಸ್ ಮಾಡ್ತಾರಲ್ಲ ಅವ್ರು ಚುಲೋ ಅದು. ಯಾಕಂದರೆ ನಾನ್ ಟೆಕ್ನಿಕಲ್ ಮಂದಿದಂತೆ ಕಳಪೆ ಮಟ್ಟದ, ಕಳಪೆ ಮಟ್ಟ ಅಂದ್ರೆ ಏನ, ಅವ್ನು ಟೆಕ್ನಿಕಲ್ ಇರಬೇಕು, ಅವ್ನು ಇಂಜಿನಿಯರ್ ಇರಬೇಕು, ಇಷ್ಟು ಲೆಂತ್ ಇತ್ತು, ಇಷ್ಟು ವಿಡ್ತ್ ಇತ್ತು, ಇಷ್ಟು ತಿಕ್ನೆಸ್ ಇತ್ತು, ಇದನ್ನ ಇಷ್ಟ ಮಾಡಿದ್ರೆ ಅಂತ ಹೇಳಕ್ಕೆ. ನಾನ್ ಟೆಕ್ನಿಕಲ್ ಮಂದಿ ಕಳಪೆ ಮಟ್ಟದ ಕಾಮಗಾರಿ ಅಂತ ಹೆಂಗೆ ಹೇಳ್ತಾರು? ನಾಳೆ ನಾವು ಇವತ್ತು ರೋಡ್ ಮಾಡಿರ್ತೇವೆ, ಮಳೆ ಯಾವಾಗ ಬೆಳಗುತ್ತೆ ನಮ್ಗೆ ಗೊತ್ತಾಗಲ್ಲ. ಇವತ್ತು ರೋಡ್ ಮಾಡ್ತೇವೆ, ಸಾಯಂಕಾಲ ರಾತ್ರಿ ಮಳೆ ಬಿದ್ದು ಬಿಡುತ್ತೆ, ಆ ಟೈಮಲ್ಲಿ ರೋಡ್ ಸಭೆ ಕಡ್ದಿದ್ದ ಪತ್ರಕರ್ತರು ನಮ್ಮಲ್ಲಿ ಭಾಳ ಅಧಿಕಾರಿಗಳು ನಮ್ಮ ಹರೇಸ್ಮೆಂಟ್ ಆಗ್ತೈತಿ. ಅದು ಅಲ್ಲ ನಮ್ಮ ತಾಲೂಕದ ಮರ್ಯಾದೆ ಕೂಡ, ಬೇರೆ ಬೇರೆ ತಾಲೂಕಿನವ್ರು ಬಂದು ಇಲ್ಲಿ ಅವ್ರಿಗೆ ಹರೇಸ್ಮೆಂಟ್ ಮಾಡೋದ ಏನು ಮಾಡೋದು. ಇದರಿಂದ ನಾವೆಲ್ಲರೂ ಸೇರಿ ನಾಳಿಂದ ನಾವು ಯಾವ್ಯಾವ ಪತ್ರಕರ್ತ ಬರ್ತಾರೆ ನೋಡ್ಕೊಂಡು ನಾವು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ನಿರ್ಣಯಕ್ಕೂ ಬಂದೇವು ನಾವು. ಈಗ ಅವ್ರು ಯಾರು ಸಿಕ್ಕಿಲ್ಲ ಅವ್ರ ಹೆಸರುಗಳು ನಮ್ಗೆ ಗೊತ್ತಿಲ್ಲ, ನಾಳೆಗೆ ನಾವು ಅವರೆಲ್ಲ ಹೆಸರು ತೊಗೊಂಡ ಸಿಪಿಐ ಸಾಹೇಬ್ ಹೋಗಿ ನಾವು ಒಮ್ಮೆ ಕಂಪ್ಲೇಂಟ್ ಕೊಡ್ತೇವೆ. ಒಂದು ವೇಳೆ ಇದೇ ರೀತಿ ಮುಂದುವರಿದರೆ ಶ್ರೀರಾಮ್ ಸೇನೆ ಜಿಲ್ಲಾದ್ಯಂತ ಉಗ್ರ ಹೋರಾಟದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬನ್ಗೆ ತಿಳಿಸಿದ್ದಾರೆ. ಇವತ್ತಿನ ದಿವಸ ರೆಸ್ಟ್ಮೆಂಟ್ ಕರೆದಿದ್ದ ಸಂತಿ ಏನಪ್ಪಾ ಅಂತಂದ್ರೆ ನಿನ್ನೆ ದಿನ ಜಲ್ಪಿ ಕಾರ್ಯಾಲಯ ಚಿಕ್ಕೋಡಿ ಜಲ್ಪಿ ಕಾರ್ಯಾಲಯದಲ್ಲಿ ಕೆಲವೊಂದು ಪತ್ರಕರ್ತರುಗಳನ್ನ ನಾವು ವಿಚಾರಿಸಿದ್ವಿ. ಅವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ, ಯಾವುದೇ ಐಡೆಂಟಿಫೈ ಇಲ್ಲ, ಏನೂ ಇಲ್ಲದೆ ಅಧಿಕಾರಿಗಳನ್ನ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಹಣ ಲೂಟಿ ಮಾಡಲಿಕ್ಕೆ ಉದ್ದೇಶದಿಂದ
ಅವರು ಕಾರ್ಯಾಲಯಕ್ಕೆ ನುಗ್ಗಿ ಧಮಕಿ ಕೊಡುವುದು, ಎದುರಿಸೋದು ಈ ಕಾರ್ಯ ಮಾಡ್ತಾ ಇದ್ದಾರೆ. ಈ ಕಾರ್ಯ ಮಾಡೋದರಿಂದ ಮಾಧ್ಯಮ ಲೋಕಕ್ಕೇನೆ ಒಂದು ಹೆಸರು ಕೆಡಿಸು ಹುನ್ನಾರ ನಡೀತಾ ಇದೆ, ಮತ್ತು ಮಾಧ್ಯಮ ಲೋಕಕ್ಕೆ ಒಂದು ಕೆಸರು ಎಡಿಸುವ ಕೆಲಸ ನಡೀತಾ ಇದೆ. ಇದು ಈ ರೀತಿ ಆಗ್ಬಾರ್ದು. ಯಾಕಪ್ಪ ಅಂತಂದ್ರೆ ದೇಶದಲ್ಲಿ ಮಾಧ್ಯಮ ಲೋಕಕ್ಕೆ ಒಂದು ಗೌರವಯುತ ವಿಶೇಷ ಸ್ಥಾನಮಾನ ಇದೆ. ಆ ವಿಶೇಷ ಸ್ಥಾನಮಾನ ಕಳ್ಕೊಳ್ಬಾರ್ದು ಮತ್ತು ಕಮ್ಮಿನೂ ಆಗಬಾರ್ದು. ಯಾಕಪ್ಪ ಅಂತಂದ್ರೆ ನಾ ದೇಶದ ನಾಲ್ಕನೇ ಅಂಗ ಅಂತ ಹೇಳಿ ಯಾವ್ದಾದ್ರು ಇದ್ರು ಇದ್ರೆ ಅದು ಮಾಧ್ಯಮ. ಈಗ ಅದಕ್ಕಾಗಿ ಈಗ ಏನಾಗುತ್ತೆ ಚಿಕ್ಕೋಡಿ ವ್ಯಾಪ್ತಿ ಹೋಗಿ, ಈಗ ಚಿಕ್ಕೋಡಿ ಶೈಕ್ಷಣಿಕ ಲೋಕ ಚಿಕ್ಕೋಡಿ ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಾವು ಪತ್ರಕರ್ತರು, ನಾವು ವಾರ ಪತ್ರಕರ್ತರು ಅಂತೇಳಿ ಒಂದು ಯಾವ್ದಾದ್ರು ಪ್ರಿಂಟ್ ತಗೊಂಡ್ ಬಂದ ಒಂದ ಅಧಿಕಾರಿಗಳಿಗೆ ಹೋಗೋದೈತಿ, ಎಲ್ಲ ಕಾರ್ಯಾಲಯಕ್ಕೆ ಹೋಗೋದೈತಿ, ನಮ್ಗೆ ಇಷ್ಟು ದುಡ್ಡು ಕೊಡ್ರಿ, ನಮ್ಗೆ ಅಷ್ಟು ದುಡ್ಡು ಕೊಡ್ರಿ, ನಮ್ದು ಆ ಕಾರ್ಯಕ್ರಮ ಐತಿ, ನಮ್ದು ಈ ಕಾರ್ಯಕ್ರಮ ಐತಿ ಅಂತೇಳಿ ನಾವು ಒಂದೊಂದು ಅಧಿಕಾರಿದಿಂದ ಒಂದೊಂದು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಮಟ್ಟ ತಾಲೂಕು ಮಟ್ಟದ ಪ್ರತಿಯೊಂದು ತಾಲೂಕಾದ್ಯಂತ ಇರುವಂಥ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಹೈರಾಣ ಮಾಡಿ ಕುಂಚಿದ್ದಾರೆ. ಈ ರೀತಿ ಆಗಬಾರ್ದು ಅಂತೇಳಿ ಅಂದ್ರೆ ನಾವು ಇವತ್ತಿನ ದಿವಸ ಅದಕ್ಕೆ ಏನಾಗುತ್ತೆ, ಅದಕ್ಕೆ ಶ್ರೀರಾಮ ಸೇನೆ ಬೇಡಿಕೆ ಐತಿ ಯಾರಿಗೆ, ಉಪ ವಿಭಾಗಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಾಹಿನಿಗಳ ಮುಖಾಂತರ ಬೇಡಿಕೆ ಇಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರ್ಯಾರ ನೈಜ ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಇದಾರಲ್ಲ ಅಂಥವ್ರನ್ನ ಗುರುತಿಸಿ, ಮಾಧ್ಯಮಕ್ಕೆ ಸಂಬಂಧಪಟ್ಟ ಇಲಾಖೆಗಳ ವಾರ್ತಾ ಮತ್ತು ಪ್ರಸಾರ ಇಲಾಖೆಗಳಿಗೆ ಒಂದು ಇದು ಪಟ್ಟಿಯನ್ನು ತರಿಸಿ, ಅವು ಆ ಪಟ್ಟಿಯಲ್ಲಿ ಇರತಕ್ಕಂಥ ಜಿಲ್ಲೆಯಾದ್ಯಂತ ಇರತಕ್ಕಂಥ ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದರ ಹೆಸರು ಮೊಬೈಲ್ ನಂಬರ್ಗಳನ್ನು ಒಂದು ಲಿಸ್ಟ್ ಮಾಡಿ ಆ ಸಮಸ್ತ ಇರತಕ್ಕಂಥ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಕಚೇರಿಗಳಿಗೆ ರವಾನಿಸಬೇಕು. ಇದರಿಂದ ಅಧಿಕಾರಿಗಳಿಗೆ ಗೊತ್ತಾಗ್ತಿತ್ತು ಯಾರು ನೈಜ ಪತ್ರಕರ್ತರ ಮತ್ತು ಯಾರು ಡುಪ್ಲಿಕೇಟ್ ಪತ್ರಕರ್ತರ ಅಂತೇಳಿ. ಯಾರು ಡುಪ್ಲಿಕೇಟ್ ಪತ್ರಕರ್ತರು ಇದಾರಲ್ಲ ಅವರಿಗೆ ಶ್ರೀರಾಮ ಸೇನೆ ಖಂಡಿಸ್ತಾ ಇದ್ದೇವೆ ಮತ್ತು ಇದನ್ನು ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ. ಬರ್ತಕ್ಕಂಥ ಜಯಮಾನಗಳಲ್ಲಿ ಒಂದು ವೇಳೆ ಈ ಕಾರ್ಯನ ಶೀಘ್ರ ಅಧಿಕಾರಿಗಳನ್ನ ರಕ್ಷಿಸುವ ಕಾರ್ಯ ಆಗದೇ ಇದ್ದಲ್ಲಿ ಅಂಥ ಅಧಿಕಾರಿಗಳನ್ನ ಒಳ್ಳೆ ಅಧಿಕಾರಿಗಳನ್ನ ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ ಮತ್ತು ಅವರಿಗೆ ತೊಂದರೆ ಕೊಡ್ತಕ್ಕಂಥ ಯಾವುದೋ ಯಾರೇ ಇರಲಿ ಅಂಥವ್ರನ್ನ ದಂಡಿಸುವ ಕಾರ್ಯವನ್ನ ಪ್ರಮೋದ್ ಜಿ ಬಳಗ ಶ್ರೀರಾಮ ಸೇನೆ ಇದ ಹಮ್ಮಿಕೊಂಡೈತಿ. ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಗ್ರಾಮ ಮಟ್ಟದವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಮತ್ತು ನಿಷ್ಠಾವಂತ ಅಧಿಕಾರಿಗಳ ಜೊತೆ ಶ್ರೀರಾಮ ಸೇನೆ ಬಲಿಷ್ಠವಾಗಿ ನಿಂತುಕೊಂಡಿದೆ ಅಂತೇಳಿಂದ ಶ್ರೀ ಪ್ರಮೋದ್ ಜಿ ವತಿಯಿಂದ ನಾವು ಬೆಳಗಾವಿ ಜಿಲ್ಲೆ ವತಿಯಿಂದ ಹಾಗೂ ತಾಲೂಕಾ ಚಿಕ್ಕೋಡಿ ತಾಲೂಕು ವತಿಯಿಂದ ಶ್ರೀರಾಮ ಸೇನೆ ಪ್ರಮುಖರು ಶ್ರೀರಾಮ ಸೇನೆಯ ಕಾರ್ಯಕರ್ತರ ವತಿಯಿಂದ ನಾವೆಲ್ಲರೂ ಇವತ್ತು ಪ್ರೆಸ್ ಮೀಟ್ ತಗೊಂಡಿದ್ದೀವಿ.